ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಗೋರಕ್ಷಣೆ ಹೆಸರಲ್ಲಿ ಆಗಿರುವ ಆಗ್ತಾ ಇರುವಂತಹ ಅನಾಹುತಗಳು ಒಂದೆರಡಲ್ಲ ಗೋರಕ್ಷಣೆ ಹೆಸರಿನಲ್ಲಿ ಅಮಾಯಕರ ಜೀವ ತೆಗೆಯುವ ಗುಂಡಾಗಿರಿ ಒಂದು ಕಡೆ ಆದರೆ ಶಾಲೆಗಳ ಹೆಸರಿನಲ್ಲಿ ಹಗರಣಗಳು ಇನ್ನೊಂದು ಕಡೆ ಈಗ ಸ್ವತಃ ಬಿಜೆಪಿ ಸಂಸದೆ ಮಾಜಿ ಕೇಂದ್ರ ಸಚಿವೆ ಹಾಗೂ ಪ್ರಾಣಿ ಹಕ್ಕುಗಳ ಹೋರಾಟಗಾರ್ತಿ ಮೇನಕಾ ಗಾಂಧಿ ಅವರು ಮಾಡಿರುವಂತಹ ಒಂದು ಸ್ಫೋಟಕ ಆರೋಪದ ವಿಡಿಯೋ ವೈರಲ್ ಆಗಿದೆ ಗೋರಕ್ಷಣೆ ಹೆಸರಿನ ಆಶಾಢುಭೂತಿತನವನ್ನೇ ಬಯಲು ಮಾಡುವಂತಿದೆ ಆ ವಿಡಿಯೋ ಈ ವಿಡಿಯೋದಲ್ಲಿ ಮೇನಕಾ ಗಾಂಧಿ ಇಸ್ಕಾನ್ ಸಂಸ್ಥೆಯ ವಿರುದ್ಧ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಮಾಂಸ ಮಾಡುವವರಿಗೆ ಇಸ್ಕಾನ್ ಮಾರದಷ್ಟು ಗೋವುಗಳನ್ನು ಈ ದೇಶದಲ್ಲಿ ಬೇರೆ ಯಾರೂ ಮಾರಿಲ್ಲ ಅಂತ ಮೇನಕಾ ಗಾಂಧಿ ಅತ್ಯಂತ ಗಂಭೀರ ಆರೋಪ ಮಾಡಿದ್ದಾರೆ ಮೇನಕಾ ಗಾಂಧಿಯವರ ಈ ಸ್ಫೋಟಕ ಆರೋಪದ ವಿಡಿಯೋವನ್ನ ಆರ್ ಎಲ್ ಡಿ ಪಕ್ಷದ ರಾಷ್ಟ್ರೀಯ ಪ್ರಚಾರ ಉಸ್ತುವಾರಿ ಪ್ರಶಾಂತ್ ಕನೋಜೆ ಅವರು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಮಾ ದೂದ್ ಎಂಬ ಯೂಟ್ಯೂಬ್ ಚಾನೆಲ್ಗಾಗಿ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಮೇನಕಾ ಗಾಂಧಿ ಈ ಆರೋಪವನ್ನು ಮಾಡಿದ್ದಾರೆ ಭಾರತದಲ್ಲಿ ಅತಿ ಹೆಚ್ಚು ಬೋಗಸ್ ಮತ್ತು ಮೋಸ ಮಾಡುವಂತಹ ಸಂಸ್ಥೆ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಇಸ್ಕಾನ್ ಅಂತ ನಾನು ಹಲವು ವರ್ಷಗಳಿಂದ ಹೇಳ್ತಿದ್ದೇನೆ ಬಿಜೆಪಿ ನಾಯಕಿ ಮೇನಕಾ ಗಾಂಧಿ ಕೂಡ ಅದನ್ನೇ ಹೇಳಿದ್ದಾರೆ ಅಂತ ಕನೋಜಿಯ ಬರೆದುಕೊಂಡಿದ್ದಾರೆ ವಿಡಿಯೋದಲ್ಲಿ ಮೇನಕ ಆರೋಪಗಳು ಈ ರೀತಿ ಇವೆ ಈ ದೇಶದಲ್ಲಿ ಅತಿ ದೊಡ್ಡ ವಂಚಕರು ಅಂತಂದ್ರೆ ಅದು ಇಸ್ಕಾನ್ ಅವರು ಗೋಶಾಲೆಗಳನ್ನು ಮಾಡ್ತಾರೆ ಅವರಿಗೆ ಗೋಶಾಲೆ ನಡೆಸಲು ಸರ್ಕಾರದಿಂದ ಸವಲತ್ತುಗಳು ದೊಡ್ಡ ದೊಡ್ಡ ಜಮೀನುಗಳು ಗೋಮಾಳಗಳು ಎಲ್ಲವೂ ಸಿಗುತ್ತವೆ ಇತ್ತೀಚೆಗಷ್ಟೇ ನಾನು ಇಸ್ಕಾನ್ನ ಅನಂತಪುರದ ಗೋಶಾಲೆಗೆ ಹೋಗಿದ್ದೆ ಅಲ್ಲಿ ಒಂದೇ ಒಂದು ಸೊರಗಿದ ಹಸು ಇರಲಿಲ್ಲ ಅಲ್ಲಿರೋದು ಎಲ್ಲವೂ ಸಂಪೂರ್ಣ ಹೈನುಗಾರಿಕೆಗೆ ಯೋಗ್ಯವಾದಂಥ ಹಸುಗಳು ಒಂದೇ ಒಂದು ಕರು ಕೂಡ ಇರಲಿಲ್ಲ ಎಲ್ಲ ಕರುಗಳು ಮಾರಾಟವಾಗಿದೆ ಅನ್ನೋದು ಇದರ ಅರ್ಥ ಬೀದಿ ಬೀದಿಗಳಲ್ಲಿ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ತಾರೆ ಹಾಲಿನಲ್ಲಿ ಅವರ ಜೀವನವಿದೆ ಅಂತ ಹೇಳ್ತಾರೆ ಅವರು ಮಾಂಸ ಮಾಡುವವರಿಗೆ ಮಾರದಷ್ಟು ಗೋವುಗಳನ್ನು ಬಹುಶಃ ಬೇರೆ ಯಾರೂ ಮಾರಿರಲಿಕ್ಕಿಲ್ಲ ಇವರೇ ಹೀಗೆ ಮಾಡಿರುವಾಗ ಇನ್ನು ಬೇರೆಯವರ ಕಥೆ ಏನು ದೇಶದಲ್ಲಿ ಡೈರಿ ಉದ್ಯಮ ಅತ್ಯಂತ ಕ್ರೂರವಾಗಿ ನಡೀತಿದೆ ಅದನ್ನು ಬಂದ್ ಮಾಡಲೇಬೇಕು ಅಂತ ಹೇಳಿರುವ ಮೇನಕಾ ಗಾಂಧಿ ಜೈನರು ಗೋವುಗಳನ್ನು ಅತ್ಯಂತ ಕೆಟ್ಟ ರೀತಿಯಲ್ಲಿ ಇಟ್ಕೊಳ್ತಾರೆ ಅಂತ ಹೇಳಿದ್ದಾರೆ ಇಂತಹ ಒಂದು ಅತ್ಯಂತ ಕಳವಳಕಾರಿ ಪ್ರಶ್ನೆಯನ್ನು ಬಿ ಜೆ ಪಿ ನಾಯಕಿ ಕೇಳಿದ್ದಾರೆ ಆಕೆ ಪ್ರಾಣಿ ಹಕ್ಕುಗಳಿಗಾಗಿ ಹೋರಾಡ್ತಾ ಇರುವವರು ಹಾಗೂ ಸ್ವತಃ ಇಸ್ಕಾನ್ ಹೇಳುವಂತೆ ಆಕೆ ಇಸ್ಕಾನ್ನ ನ ಹಿತೈಷಿಯಾಗಿದ್ದವರು ಹಾಗಾದರೆ ಆಕೆಯೇ ಇಷ್ಟು ದೊಡ್ಡ ಆರೋಪ ಮಾಡಿದ್ದಾರೆ ಅಂತ ಅದು ಎಷ್ಟು ಗಂಭೀರ ಅಂತ ಯಾರು ಬೇಕಾದರೂ ಸುಲಭವಾಗಿ ಊಹೆ ಮಾಡ್ಕೊಳ್ಬಹುದು ವಿಡಿಯೋದಲ್ಲಿನ ಈ ಆರೋಪಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಇಸ್ಕಾನ್ ಇದು ಆಧಾರರಹಿತ ಮತ್ತು ಸುಳ್ಳು ಅಂತ ತಳ್ಳಿ ಹಾಕಿದೆ ಗೋ ರಕ್ಷಣೆಯಲ್ಲಿ ಇಸ್ಕಾನ್ ಮುಂದಿದೆ ಅಂತ ಅದರ ರಾಷ್ಟ್ರೀಯ ವಕ್ತಾರ ಯುದಿಷ್ಠರ್ ಗೋವಿಂದಾಸ್ ಹೇಳ್ಕೊಂಡಿದ್ದಾರೆ ಅದಕ್ಕೆ ಸಾಕ್ಷ್ಯವಾಗಿ ವಿಡಿಯೋವನ್ನ ಸ್ಥಳೀಯ ಬಿಜೆಪಿ ಜನಪ್ರತಿನಿಧಿಗಳ ಹೇಳಿಕೆಗಳನ್ನು ಕೂಡ ಅವರು ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ ಇಸ್ಕಾನ್ ಸಂಸ್ಥೆಯು ಗೋವು ಹಾಗೂ ಎತ್ತಿನ ರಕ್ಷಣೆ ಮತ್ತು ಆರೈಕೆಯಲ್ಲಿ ಮುಂಚೂಣಿಯಲ್ಲಿದ್ದು ಭಾರತದಲ್ಲಿ ಮಾತ್ರ ಅಲ್ಲದೆ ಜಾಗತಿಕವಾಗಿ ಈ ಕೆಲಸವನ್ನ ಮಾಡ್ತಿದೆ ಗೋವುಗಳು ಹಾಗೂ ಎತ್ತುಗಳನ್ನ ಅವು ಜೀವಂತ ಇರುವವರೆಗೂ ಕೂಡ ಆರೈಕೆ ಮಾಡಲಾಗ್ತಾ ಇದ್ದು ಮೇನಕಾ ಗಾಂಧಿ ಅವರು ಆರೋಪ ಮಾಡಿರುವಂತೆ ಅವುಗಳನ್ನು ಮಾಂಸ ಮಾಡುವವರಿಗೆ ಮಾರಾಟ ಮಾಡಲಾಗ್ತಾ ಇಲ್ಲ ಅಂತ ಇಸ್ಕಾನ್ ವಕ್ತಾರ ಹೇಳಿದ್ದಾರೆ ಆದರೆ ಇಸ್ಕಾನ್ ಗೋಶಾಲೆ ವಿಚಾರವಾಗಿ ಮೇನಕಾ ಗಾಂಧಿ ಹೇಳಿದ ಸ್ಥಿತಿಯೇ ದೇಶದಲ್ಲಿನ ಹಲವು ಗೋಶಾಲೆಗಳಲ್ಲಿ ಇದೆ ಅನ್ನೋದು ಈಗಾಗಲೇ ಬಹಿರಂಗವಾಗಿರುವಂತಹ ಸತ್ಯ ಕೆಲವು ಉದಾಹರಣೆಗಳನ್ನು ನಾವಿಲ್ಲಿ ಗಮನಿಸೋದಾದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗೋಶಾಲೆ ಹೆಸರಿನ ದೊಡ್ಡ ಗೋಲ್ ಮಾಲ್ ಒಂದು ಬಯಲಾಗಿತ್ತು ಆಘಾತಕಾರಿ ಘಟನೆಯೊಂದರಲ್ಲಿ ರಾಜಸ್ಥಾನದ ಪಶುಸಂಗೋಪನೆ ಮತ್ತು ಡೈರಿ ಇಲಾಖೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗೋಶಾಲೆ ಹಗರಣವನ್ನು ಬಯಲಿಗೆಳೆದಿತ್ತು ವರದಿಗಳ ಪ್ರಕಾರ ಇಪ್ಪತ್ತೈದರಲ್ಲಿ ಹನ್ನೆರಡು ಗೋಶಾಲೆಗಳು ಒಂದೇ ಒಂದು ಹಸುವು ಇಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಲಾಭ ಪಡಿತಾ ಇರುವಂತಹ ವಿಚಾರ ಈ ತನಿಖೆಯಲ್ಲಿ ಬಹಿರಂಗ ಆಗಿತ್ತು ಕಥೋಡಿ ಉತ್ಥಾನ್ ಸಂಸ್ಥಾನ್ ಹಾಗೂ ಜಾಂಜ್ ವಿಕಾಸ್ ಸಂಸ್ಥಾನದ ವತಿಯಿಂದ ನಡೀತಾ ಇರುವಂತಹ ಗೋಶಾಲೆಯಲ್ಲಿ ತಪಾಸಣೆ ನಡೆಸಿದಾಗ ಒಂದೇ ಒಂದು ಹಸುವು ಇರದ ವಿಚಾರ ಬೆಳಕಿಗೆ ಬಂದಿತ್ತು ಒಂದೇ ಒಂದು ಹಸು ಇಲ್ಲದಿರುವಾಗಲೂ ಕೂಡ ಆ ಎಲ್ಲ ಗೋಶಾಲೆಗಳು ಗೋರಕ್ಷಣೆಯ ಹೆಸರಲ್ಲಿ ಪ್ರಯೋಜನ ಪಡೆದುಕೊಂಡಿದ್ವು ಆ ಪೈಕಿ ಆರು ಗೋಶಾಲೆಗಳು ಸಾವಿರದ ಎಂಟುನೂರ ಹದಿನಾಲ್ಕು ಹಸುಗಳು ಇರೋದಾಗಿ ಸರ್ಕಾರಕ್ಕೆ ಸುಳ್ಳನ್ನು ಹೇಳಿ ಅರವತ್ತೆರಡು ಲಕ್ಷ ರೂಪಾಯಿ ಅನುದಾನವನ್ನು ಪಡೆದಿದ್ವು ಮೂರು ವರ್ಷಗಳ ಕೆಳಗೆ ಗುಜರಾತ್ ಸರ್ಕಾರ ಅಸ್ತಿತ್ವವೇ ಇಲ್ಲದ ಎರಡು ಗೋಶಾಲೆಗಳಿಗೆ ಇಪ್ಪತ್ತೆಂಟು ಲಕ್ಷ ನೀಡಿದ್ರ ಬಗ್ಗೆ ಕಾಂಗ್ರೆಸ್ ಆರೋಪ ಮಾಡಿತ್ತು ಆಗಿನ ಕಾಂಗ್ರೆಸ್ ಶಾಸಕ ಗುಲಾಬ್ ಸಿಂಗ್ ರಜಪೂತ್ ವಿಧಾನಸಭೆಯಲ್ಲಿಯೇ ಈ ಬಗ್ಗೆ ಆರೋಪವನ್ನ ಮಾಡಿದ್ರು ಹೀಗೆ ಅಸ್ತಿತ್ವದಲ್ಲೇ ಇಲ್ಲದ ಎರಡು ಗೋಶಾಲೆಗಳ ವಿಚಾರ ತಮ್ಮ ಕ್ಷೇತ್ರದ ವ್ಯಾಪ್ತಿಯದ್ದಾಗಿದೆ ಗುಜರಾತ್ನಲ್ಲಿ ಸುಮಾರು ಇನ್ನೂರ ಐವತ್ತು ತಾಲೂಕುಗಳಿದ್ದು ಇಂಥದ್ದೇ ಪ್ರಕರಣಗಳು ರಾಜ್ಯದ ಇತರೆ ಭಾಗಗಳು ಇದ್ದಿರಬಹುದು ಅಂತ ಅವರು ಆರೋಪಿಸಿದ್ರು ಗೋಶಾಲೆಗಳ ಹೆಸರಲ್ಲಿ ಎರಡು ಸಂಸ್ಥೆಗಳು ಕ್ರಮವಾಗಿ ಹದಿನಾರು ಲಕ್ಷ ಹಾಗೂ ಹನ್ನೆರಡು ಲಕ್ಷ ಪಡೆದಿರೋದ್ರ ಬಗ್ಗೆಯೂ ಕೂಡ ಅವರು ಆರೋಪವನ್ನ ಮಾಡಿದ್ರು ಕಳೆದ ವರ್ಷ ಮಧ್ಯಪ್ರದೇಶದಲ್ಲಿ ಕೂಡ ಗೋಶಾಲೆಗಳ ಹೆಸರಿನಲ್ಲಿ ಸರ್ಕಾರದ ಹಣವನ್ನು ಅಕ್ರಮವಾಗಿ ಬಳಸ್ಕೊಳ್ತಿದ್ರ ಬಗ್ಗೆಯೂ ಕೂಡ ವರದಿಯಾಗಿತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲಾಗ್ತಿದೆ ಅಂತ ಹೇಳಲಾಗಿದ್ದಂತಹ ಗೋಶಾಲೆಗಳು ಅಪೂರ್ಣ ಆಗಿದ್ರು ಕೂಡ ಹಸುಗಳ ಮೇವಿಗಾಗಿ ಪ್ರತಿ ತಿಂಗಳು ಹಣ ಪಡೆಯಲಾಗ್ತಿದೆ ಆದ್ರೆ ಹಸುಗಳು ರಸ್ತೆ ಬದಿಯಲ್ಲಿ ಸಾಯ್ತಾ ಇವೆ ಮತ್ತು ಅಸ್ಥಿ ಪಂಜರಗಳು ಎಲ್ಲೆಡೆ ಕಾಣಿಸ್ತಾ ಇವೆ ಅಂತ ಕಾಂಗ್ರೆಸ್ ಆರೋಪ ಮಾಡಿತ್ತು ಗೋವುಗಳಿಗಾಗಿ ಕೋಟ್ಯಾಂತರ ರೂಪಾಯಿಗಳ ಯೋಜನೆ ಕಾಗದದಲ್ಲಿಯೇ ಇದೆ ಆದರೆ ಆ ಕೋಟ್ಯಾಂತರ ಹಣ ಮಾತ್ರ ಖರ್ಚಾಗಿದೆ ಆದರೆ ಹಸುಗಳು ಮಾತ್ರ ನೂರಾರು ಸಂಖ್ಯೆಯಲ್ಲಿ ಸಾಯ್ತಾನೆ ಇವೆ ಅಂತ ಆರೋಪಿಸಿರುವುದು ವರದಿಯಾಗಿತ್ತು ಕಳೆದ ವರ್ಷ ನವೆಂಬರ್ನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಹುಕೋಟಿಯ ದನಗಳ ಕಳ್ಳ ಸಾಗಾಣಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಟಿಎಂಸಿ ನಾಯಕ ಅನುಬ್ರತ್ ಮಂಡಲ್ ಅವರ ಪುತ್ರಿಯನ್ನ ಇಡಿ ತನಿಖೆಗೆ ಒಳಪಡಿಸಿತ್ತು ಅದಕ್ಕೂ ಎರಡು ತಿಂಗಳ ಮೊದಲು ಹಗರಣದ ನೇರ ಫಲಾನುಭವಿ ಅಂತ ಅನುಬ್ರತ್ ಮಂಡಲ್ ವಿರುದ್ಧ ಆರೋಪಿಸಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಇವೆಲ್ಲ ವರದಿಯಾಗಿರುವ ಚರ್ಚೆ ಆಗಿರುವಂಥ ಕೆಲವೇ ಕೆಲವು ಸ್ಯಾಂಪಲ್ಗಳು ಮಾತ್ರ ಈಗ ಮೇನಕಾ ಗಾಂಧಿ ಮಾಡಿರುವಂಥ ಆರೋಪ ನೋಡಿದ್ರೆ ದೇಶಾದ್ಯಂತ ಇದೇ ರೀತಿ ಗೋಶಾಲೆಗಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿರುವಂಥ ಸಾಧ್ಯತೆ ಇದೆ ವರದಿಯಾಗದೇ ಇದ್ದಿರಬಹುದಾದ ಅಥವಾ ಗಮನಕ್ಕೆ ಬಾರದೆ ಹೋಗಿರಬಹುದಾದಂಥ ಎಷ್ಟೆಲ್ಲ ಹಗರಣಗಳು ಗೋ ರಕ್ಷಣೆ ಮತ್ತು ಗೋ ಶಾಲೆ ಹೆಸರಿನಲ್ಲಿ ನಡೆದಿರಬಹುದು ಎಂಬ ಅನುಮಾನ ಮೂಡದೇ ಇರೋದಿಲ್ಲ ಇನ್ನು ಗೋರಕ್ಷಣೆಯ ಹೆಸರಲ್ಲಿ ಕಳೆದ ಒಂಬತ್ತೂವರೆ ವರ್ಷಗಳಲ್ಲಿ ದೇಶಾದ್ಯಂತ ನಡೆದಿರುವಂತಹ ಕೊಲೆ ಗುಂಪು ಹಲ್ಲೆ ಲೂಟಿಗಳಿಗೆ ಲೆಕ್ಕಾನೇ ಇಲ್ಲ ಗೋವುಗಳನ್ನು ರಕ್ಷಿಸುವ ಹೆಸರಲ್ಲಿ ಮನುಷ್ಯರನ್ನೇ ಕೊಂದು ಹಾಕಿದ ಅಮಾನುಷ ಘಟನೆಗಳು ಅದೆಷ್ಟೋ ನಡೆದಿವೆ ಗೋರಕ್ಷಣೆ ಹೆಸರಲ್ಲಿ ಗೂಂಡಾಗಳು ಧಾರ್ಮಿಕ ರಾಜಕೀಯ ನಾಯಕರಾಗಿ ಬೆಳೆದಿದ್ದಾರೆ ಜನಪ್ರತಿನಿಧಿಗಳಷ್ಟೇ ಪ್ರಭಾವವನ್ನು ಬೆಳೆಸ್ಕೊಂಡಿದ್ದಾರೆ ಪೊಲೀಸರನ್ನೇ ಅವರು ನಿಯಂತ್ರಿಸುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಜಾನುವಾರ ಸಾಗಾಟದ ನೆಪವನ್ನು ಹೇಳಿ ವಾಹನಗಳನ್ನು ನಿಲ್ಲಿಸಿ ಹಲ್ಲೆ ಮಾಡೋದು ಲೂಟಿ ಮಾಡೋದು ಎಲ್ಲ ಆದ ಮೇಲೆ ಪೊಲೀಸರನ್ನ ಕರೆದು ಹಲ್ಲೆಗೊಳಗಾದವರನ್ನೇ ಬಂಧಿಸಲು ಹೇಳೋದು ಪೊಲೀಸರು ಹಾಗೆ ಮಾಡೋದು ದೇಶದ ಹಲವು ರಾಜ್ಯಗಳಲ್ಲಿ ಈಗ ತೀರಾ ಸಾಮಾನ್ಯ ಅನ್ನುವಂತಾಗ್ಬಿಟ್ಟಿದೆ ಹದಿನೆಂಟು ವರ್ಷಗಳ ಹಿಂದೆ ಉಡುಪಿಯಲ್ಲಿ ನಡೆದಂಥ ಹಾಜಬ್ ಹಸನಬ್ ಅವರನ್ನ ಬೆತ್ತಲೆ ಮಾಡಿ ಹಲ್ಲೆ ನಡೆಸಿದಂಥ ಪ್ರಕರಣದಿಂದ ಹಿಡಿದು ಇತ್ತೀಚೆಗೆ ನಡೆದಂಥ ಮಂಡ್ಯದ ಇದ್ರಿಸ್ ಪಾಷಾ ಕೊಲೆ ಪ್ರಕರಣದವರೆಗೆ ಉತ್ತರ ಪ್ರದೇಶದ ದಾದ್ರಿಯಲ್ಲಿ ನಡೆದಂಥ ಆಖ್ಲಾ ಕೊಲೆಯಿಂದ ಇತ್ತೀಚೆಗೆ ಹರಿಯಾಣದಲ್ಲಿ ನಡೆದಂಥ ನಾಸೀರ್ ಜುನೈದ್ ಕೊಲೆಗಳವರೆಗೆ ಈ ದೇಶದಲ್ಲಿ ಗೋರಕ್ಷಣೆ ಹೆಸರಲ್ಲಿ ಅದೆಷ್ಟು ಅಮಾಯಕರ ಕೊಲೆ ನಡೆದು ಹೋಗಿದೆ ಈ ದೇಶದ ರಾಜಕೀಯದಲ್ಲಿ ಬಿ ಜೆ ಪಿ ಇಷ್ಟು ಪವರ್ಫುಲ್ ಆಗಿ ಬೆಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಅಂಶಗಳಲ್ಲಿ ಗೋರಕ್ಷಣೆಯ ಹೆಸರಲ್ಲಿ ನಡೆದಂತಹ ರಾಜಕೀಯ ಹಾಗೂ ಹಿಂಸಾಚಾರಗಳದೇ ಒಂದು ಪ್ರತ್ಯೇಕ ಅಧ್ಯಾಯ ಇದೆ ಈ ಗೋ ರಕ್ಷಣೆಯ ರಾಜಕೀಯದಿಂದ ದೇಶದ ಕೃಷಿಕರು ಕೂಡ ಕಂಗಾಲಾಗಿ ಹೋಗಿದ್ದಾರೆ ಹಾಲು ಕೊಡದಂತಹ ದನಗಳನ್ನ ಮಾರೋದಿಕ್ಕೂ ಆಗದೆ ಈ ಕಡೆ ಸಾಕೋದಿಕ್ಕೂ ಆಗದೆ ಹೈರಾಣಾಗಿದ್ದಾರೆ ಅದರಿಂದ ಬರುವಂತಹ ಒಂದಿಷ್ಟು ಆದಾಯವು ಕೂಡ ಅವರ ಕೈ ತಪ್ಪಿದೆ ಹೀಗೆ ದೇಶದ ರಾಜಕೀಯ ಸಾಮಾಜಿಕ ಆರ್ಥಿಕ ಹಾಗೂ ಕೃಷಿ ವ್ಯವಸ್ಥೆಯನ್ನೇ ಕಂಗೆಡಿಸಿರುವಂತಹ ಈ ಗೋ ರಕ್ಷಣೆಯ ಕಪಟ ನಾಟಕದ ಒಂದೊಂದೇ ಅಂಕಗಳು ಈಗ ಹೊರ ಬರ್ತಾ ಇವೆ ಈಗ ಅದೇ ಬಿ ಜೆ ಪಿಯ ನಾಯಕಿ ಇಲ್ಲಿ ಗೋ ರಕ್ಷಣೆ ಹೆಸರಲ್ಲಿ ಜನರ ಹಣ ಮತ್ತು ಸ್ವತ್ತನ್ನ ಲೂಟಿ ಮಾಡಲಾಗ್ತಾ ಇದೆ ಅಷ್ಟೇ ಅಲ್ಲ ಗೋ ರಕ್ಷಣೆಯ ಸೋಗು ಹಾಕಿಕೊಂಡವರೇ ಅತಿ ಹೆಚ್ಚು ಗೋವುಗಳನ್ನ ಮಾಂಸ ಮಾಡವರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಈ ದೇಶದಲ್ಲಿ ದಮನಿತರು ದಲಿತರು ಕಡುಬಡವರ ಬಗ್ಗೆ ಇಲ್ಲದಂತಹ ಕಾಳಜಿಯನ್ನು ಜಾನುವಾರುಗಳ ಬಗ್ಗೆ ಯಾಕೆ ತೋರಿಸಲಾಗುತ್ತೆ ಮತ್ತು ಗೋರಕ್ಷಣೆ ಹೆಸರಲ್ಲಿ ಗೂಂಡಾಗಳು ಯಾಕೆ ರಾಜಾರೋಷವಾಗಿ ಕ್ರಿಮಿನಲ್ ಕೃತ್ಯಗಳಲ್ಲಿ ತೊಡಗುತ್ತಾರೆ ಎಂಬುದರ ರಹಸ್ಯವನ್ನು ಇದರಿಂದ ಅರ್ಥ ಮಾಡಿಕೊಳ್ಳಬಹುದು ಕೋಟಿ ಕೋಟಿ ಕೊಳ್ಳೆ ಹೊಡೆಯೋದಕ್ಕೆ ಗೋರಕ್ಷಣೆ ಗೋಶಾಲೆಗಳು ನೆಪವಾಗ್ತಾ ಇರೋದು ಮತ್ತೆ ಅದಕ್ಕೆ ಬೇರೆ ಬೇರೆ ರೂಪದಲ್ಲಿ ಸರ್ಕಾರದಲ್ಲಿ ಇರುವವರದೇ ಬೆಂಬಲ ಇರಬಹುದಾದಂತಹ ಸಾಧ್ಯತೆಗಳು ದಿಗ್ಭ್ರಮೆಯನ್ನ ಮೂಡಿಸ್ತಿವೆ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ